ಪಕ್ಷಗಳು ತಮ್ಮ ತಮ್ಮ ಒಂದು ಶಕ್ತಿ ಪ್ರದೇಶದಲ್ಲಿ ಎಳೆದಿವೆ. ಕಾಂಗ್ರೆಸ್ ಪಕ್ಷ ಭಾರತ್ ಜೋಡೋ ಮಾಡ್ಕೊಂಡು ಹೋಗಿದೆ. ಅದರಿಂದ ಅವರು ಏನು ಸಂದೇಶ ಕೊಟ್ಟಿದ್ದಾರೋ ನಮಗರ ಗೊತ್ತಿಲ್ಲ. ಯಾಕಂದ್ರೆ ರಾಜ್ಯದ ಜನತೆ ಸಮಸ್ಯೆಗಳು ಚರ್ಚೆ ಆಗಬೇಕು, ಮುಂದೆ ನಾವು ಬಂದ್ರೆ ಏನು ಮಾಡ್ತೀವಿ ಅಂತ ಹೇಳಬೇಕು. ಆಮೇಲೆ ಬಿಜೆಪಿದವರು ಜನಸಂಕಲ್ಪ ಯಾತ್ರೆ ಅಂತ ಹೇಳಿ ಅವರು ಮಾಡ್ಕೊಂಡು ಹೊರಟಿದ್ದಾರೆ. ಸರ್ಕಾರ ಅವರ ಕೈಯಲ್ಲಿದೆ, ಯಾವ ಸಂಕಲ್ಪ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಕೆಲಸ ಮಾಡಿ ಕೆಲಸದ ಮುಖಾಂತರ ಓಟ್ ಕೇಳಬೇಕು ಅವರು. ಆ ಒಂದು ಶಕ್ತಿ ಈಗ ಅವ್ರ ಹತ್ರ ಇದೆ. ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತು ಪರಿಸ್ಥಿತಿ ತಾವು ನೋಡ್ತಾ ಇದ್ರಿ. ಒಂದ್ ಕಡೆ ಪರ್ಸೆಂಟೇಜ್ ಸರ್ಕಾರ ಅಂತೇಳಿ ಬೋರ್ಡ್ ಎದ್ದಿದೆ, ಇನ್ನೊಂದ್ ಕಡೆ ರೈತರು ಕಬ್ಬಿಗೆ ಕರೆಕ್ಟ್ ಬೆಲೆ ಸಿಗ್ಲಿಲ್ಲ, ತೊಗರಿಗೆ ಏನದ್ರ ಮೊನ್ನೆ ನಾನು ಸದನದಲ್ಲಿ ಬಹಳಷ್ಟು ಚರ್ಚೆ ಮಾಡಿದೆ, ತೊಗರಿ ಹಾಳಾಗಿದೆ. ಅದ್ರ ಬಗ್ಗೆ ನಿರ್ದಿಷ್ಟವಾಗಿ ಸರ್ಕಾರ ಏನು ಯೋಜನೆ ಕೊಡ್ಲಿಲ್ಲ, ಪರಿಹಾರ ಕೊಡ್ಲಿಲ್ಲ. ಆಮೇಲೆ ಬಡವ್ರ ಬಗ್ಗೆದಾಗ ಯಾವುದೇ ಒಂದು ಚಿಂತೆ ಮಾಡಿ ಅವ್ರಿಗೆ ಒಂದು ನಿರ್ದಿಷ್ಟ ಯೋಜನೆ ತರಂತ ಕೆಲಸ ಅವ್ರು ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮ ಪಕ್ಷ ಹಿಂದೇನು ಎರಡು ಬಾರಿ ಸರ್ಕಾರ ಆದಾಗ ಬಡವ್ರ ಪರವಾಗಿ ರೈತರ ಪರವಾಗಿ 2006 ಇರ್ಬೋದು 2018 ಇರ್ಬೋದು ಎರಡು ಬಾರಿ ಬಹಳ 18 ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಸಾಲ ಮನ್ನಾ ಯಾರು ಮಾಡಿಲ್ಲ, ನಾವು ಮಾಡಿದ್ದೀವಿ. ನಿಮ್ ಬಸವ ಕಲ್ಯಾಣದಲ್ಲೇ ಇಲ್ಲಿಲ್ಲ ಅಂದ್ರೆ 19,000 ಕುಟುಂಬಗಳಿಗೆ ಸಾಲ ಮನ್ನಾ ಆಗಿದೆ. 1 ಲಕ್ಷದಿಂದ 2 ಲಕ್ಷದವರೆಗೆ 19,000 ಕುಟುಂಬಗಳು. ಹಾಗಾಗಿ ಇವತ್ತ ನಾವು ಆ ಎರಡು ರಾಷ್ಟ್ರೀಯ ಪಕ್ಷಗಳು ಏನೂ ಅಜೆಂಡಾ ಇಲ್ಲ. ಆದ್ರೆ ನಮ್ಮ ಕರ್ನಾಟಕದ ಒಂದು ನವ ಕರ್ನಾಟಕ ನಿರ್ಮಾಣ ಎಂಬ ನಿಟ್ಟಿನಲ್ಲಿ ಇವತ್ತ ನಮ್ಮ ಪಕ್ಷದ ವತಿಯಿಂದ ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಪಂಚರತ್ನ ರಥಯಾತ್ರೆ ಅಂತೇಳಿ ಈಗ ಆಲ್ರೆಡಿ ಹೋದ ತಿಂಗಳು 18 ತಾರೀಕಿಗೆ ಸ್ಟಾರ್ಟ್ ಆಗಿ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ನಲ್ಲಿ ಎಲ್ಲ ನೋಡ್ತಾ ಇದ್ರಿ. ಆ ಒಂದು ಹಳೆ ಮೈಸೂರು ಕರ್ನಾಟಕದಲ್ಲಿ ಬಹಳ ಅದ್ಭುತ ನಮ್ಮ ನಿರೀಕ್ಷೆ ಮೀರಿ ಜನ ಏನದಲ್ಲ ಅದಕ್ಕೆ ಸ್ಪಂದಿಸ್ತಾ ಇದ್ದಾರ, ಜನ ಬೆಂಬಲ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಪಂಚರತ್ನ ಏನಿದೆ ಅಂದ್ರೆ ಯಾವುದೇ ಜನಸಾಮಾನ್ಯರು ಬಡಬ ಬದುಕಲಿಕ್ಕೆ ಏನ್ ಬೇಕೋ ಅದು ಪಂಚರತ್ನದಲ್ಲಿ. ಬಡವರಿಗೆ ಒಳ್ಳೆ ಶಿಕ್ಷಣ ಬೇಕು, ನಾವ್ ಎವ್ರಿ ಪಂಚಾಯತ್ಗೆ ಇಂಟರ್ನ್ಯಾಷನಲ್ ಸ್ಕೂಲ್ ತೆಗಿತೀವಿ 5 ವರ್ಷ ಒಳಗಡೆನೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಕಾಯಿಲೆ ಏನಾರ ಬಂದ್ರೆ ಅವ್ರು ಹೋಗಿ ಎಲ್ಲರೂ ಪರದಾಡಿ ತಮ್ಮ ಜಮೀನ್ ಜಾಗ ಮಾರ್ಕೋಬಾರ್ದು. ಏನೇ ಸಮಸ್ಯೆ ಇದ್ರು ಪಂಚಾಯತ್ ಲೆವೆಲ್ ನಲ್ಲಿ ಒಂದು ಹೈಟೆಕ್ ಹಾಸ್ಪಿಟಲ್ ಮಾಡದೆ ಎಲ್ಲಾ ಖರ್ಚ ಏನದಲ್ಲ ಸರ್ಕಾರ ಬರುತ್ತೆ ಅಮ್ಮ ನಿಟ್ಟಿನಲ್ಲಿ. ಇದು ಎರಡನೇದು. ಮೂರನೇದು ಯುವಕರಿಗೇನು ಇವತ್ತ ಉದ್ಯೋಗದಿಂದ ಕೂತಿದಾರ, ಉದ್ಯೋಗ ಸೃಷ್ಟಿ ಮಾಡಬೇಕು, ಟ್ರೈನಿಂಗ್ ಕ್ಯಾಂಪ್ಸ್ ಮಾಡಬೇಕು. ಮತ್ತೆ ರೈತರಿಗೆ ನಾವು ಈಗ 2 ಸಲ ಸಾಲ ಮನ್ನಾ ಮಾಡಿದ್ದೆವು, ಮುಂದೆ ಸಾಲಗಾರೇ ಆಗ್ಬಾರ್ದು ಅಂತ ಒಂದು ಯೋಜನೆ ತರಬೇಕು. 5 ವರ್ಷದ ರೈತರೇ ಈಗ ನೋಡ್ರಿ, ಬೇಕಾದ್ರೆ ಸರ್ಕಾರ ತಗೋರಿ ಎಂಬ ಒಂದು ಸ್ವಾವಲಂಬಿಯಾಗಿ ಬದುಕಂತ ಜೀವನ ರೈತರಿಗೆ ಕೊಡ್ಬೇಕು. ಅದು ಇದೆ 2019-20 ಸರ್ಕಾರನಲ್ಲಿ ಬಹಳಷ್ಟು ಯೋಜನೆಗಳು ನಾವು ತಂದಿದ್ದೀವಿ. ನಾನೇ ಕೋಆಪರೇಟಿವ್ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಮಹಿಳೆ ಸಬಲೀಕರಣ ಕಡಿಮೆ. ಹೀಗಾಗಿ ಇವೆಲ್ಲ ಸೇರ್ಕೊಂಡು ಒಂದು ಪಂಚರತ್ನ ಅಂತೇಳಿ ಒಂದು ರಥಯಾತ್ರೆ, ಇದು ನಾವು ಮನೆ ಮನೆ ಮುಟ್ಸೋದಿದೆ. ಜನ ಬದುಕು ಮುಂದೆ ಸರ್ಕಾರದಲ್ಲಿ ನಾವು ಬಂದಾಗ ಮತ್ತೆ ನೀರಾವರಿ ತಾವು ನೋಡಿದ್ರಿ ಏನು ಜನತಾ ಜಲಧಾರೆ ಇತ್ತು, ಅದು ಇಡೀ ಕರ್ನಾಟಕದಲ್ಲಿ ಸಕ್ಸಸ್ಫುಲ್ ಆಗಿ ಅದಕ್ಕೆ ಅನ್ನೋದಲ್ಲ ನಾವು ಒಂದು ಅಂತ್ಯಗೊಳಿಸಿದೀವಿ. ನೆಕ್ಸ್ಟ್ ಎಷ್ಟೇ ನೋಡಿ, ಮೊನ್ನೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು, ನಾನೇ ರೇಜ್ ಮಾಡಿ ನಮ್ಮ ನೀರು ಇವತ್ತ ತೆಲಂಗಾಣಕ್ಕೆ ಹೋಗ್ತಾ ಇದೆ. ಆ ನೀರು ಉಳಿಸ್ಕೊಂಡು ನಾವಿಲ್ಲಿ ಕೆರೆ ತುಂಬಿಸ್ಕೊಂಡು ನಮ್ಮ ನೀರಾವರಿ ಮಾಡರಿ ಎಂಬ ನಿಟ್ಟಿನಲ್ಲಿ ಯಾವುದೇ ಸರ್ಕಾರ ಇವತ್ತು ನಾವು 2019-20
ಮುನ್ನೂರ ಎಪ್ಪತ್ತೈದು ಕೋಟಿ ನಿಮ್ ಚುಡ್ಕೇನಾಲನಿಂದ ಮೂವತ್ಮೂರು ಕೆರೆ ತುಂಬಿಸ್ಲಕ್ಕ ನಾವು ಆ ಬಜೆಟ್ ನಲ್ಲಿ ಇಟ್ಟಿದ್ದೀವಿ ಕುಮಾರಸ್ವಾಮಿ ಇಟ್ಟಿದ್ದಾರೆ ಎಪ್ಪತ್ತೈದು ಕೋಟಿ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿದ್ದಾರೆ ಆದ್ರೆ ಯಾವುದೇ ಇವತ್ತು ಕಾರ್ಯರೂಪಕ್ಕೆ ಬಂದಿಲ್ಲ ಹಾಗಾಗಿ ಇವೆಲ್ಲ ಸ್ಕೀಮ್ ಒಳಗೊಂಡು ಮನೆ ಮನೆ ಹೋಗಿ ನಾವು ಜನರಿಗೆ ಅವೇರ್ನೆಸ್ ತಂದಿ ಒಂದು ಬಾರಿ ಐದು ವರ್ಷದ ಪೂರ್ಣ ಪ್ರಮಾಣದ ಸರ್ಕಾರ ಜೆಡಿಎಸ್ ಕೊಡಬೇಕು ನಾವು 20 ತಿಂಗಳು ನೋಡಿದೀವಿ 14 ತಿಂಗಳು ನೋಡಿದೀವಿ ಈ ಅತಂತ್ರ ಆದಂತ ಸರ್ಕಾರ ಬೇಡ ಪೂರ್ಣ ಪ್ರಮಾಣದಲ್ಲಿ 123 ಸೀಟ್ ಬರಂತ ಶಕ್ತಿ ನಾವು ತಾವು ರಾಜ್ಯದ ಜನತೆ ಕೊಡಬೇಕು ಮನೆಯಲ್ಲಿ ಈ ಪಂಚರತ್ನ ಯೋಜನೆ ಆಸ್ ಆನ್ ಟುಡೇ 3ನೇ ತಾರೀಕು ಇರದು ಬೀದರ್ ನಿಂದ ಏನಿದೆಲ್ಲ ಪ್ರಾರಂಭ ಆಗ್ತಾ ಇದೆ ಮೂರು ಬೀದರ್ ಸಿಟಿ ನಾಲ್ಕು ಬೀದರ್ ದಕ್ಷಿಣ ಐದು ಹುಮ್ನಾಬಾದ್ ಆರು ಏನಂದ್ರ ಬಸವ ಕಲ್ಯಾಣ ಏನಾರ ಅದರಲ್ಲಿ ಒಂದ್ ದಿನ ಹೆಚ್ಚು ಕಮ್ಮಿ ಏನಾರ ಆದ್ರೆ ಮತ್ತೆ ನಾವು ತಿಳಿಸ್ತೇವೆ ಹಾಗಾಗಿ ಇವತ್ತು ಈ ಪಂಚರತ್ನ ಏನು ಜನರಿಗೆ ಇವತ್ತು ಕರ್ನಾಟಕದಲ್ಲಿ ಮನೆ ಮಾತಾಗಿದೆ ಕುಮಾರಸ್ವಾಮಿ ಅವರ ಸರ್ಕಾರ ಬರಬೇಕು ಈ ಪಂಚರತ್ನ ಕಾರ್ಯಕ್ರಮಗಳು ಅನುಷ್ಠಾನಗೊಳಿಸಬೇಕು ನಾವು ಅಷ್ಟೇ ಧೈರ್ಯದಿಂದ ಕುಮಾರಸ್ವಾಮಿ ಅವರು ನಮ್ಗೆ ಐದು ವರ್ಷದಿಂದ ಅವಧಿಯ ಸರ್ಕಾರ ಕೊಡ್ರಿ ನಾವು ಐದು ವರ್ಷದಲ್ಲಿ ಯಾವ ಮಾಡದೇ ಇದ್ರೆ ನಮ್ಮ ಪಾರ್ಟಿ ಬೀಗ ಹಾಕೊಂಡು ಹೋಗ್ತೀವಿ ಎಂಬ ಒಂದು ಗಟ್ಟಿತನದಿಂದ ಜನರಿಗೆ ಏನಾದ್ರು ಭರವಸೆ ಮೂಡಿಸ್ತಾ ಇದೆ ಹಾಗಾಗಿ ತಮ್ಮ ಮುಖಾಂತರ ನಾನು ಈ ಭಾಗದ ಜನರಿಗೆ ಕಳಕಳಿ ನಿಂತು ಕೇಳ್ಕೊತೇನೆ ಕುಮಾರಸ್ವಾಮಿ ಅವರು ಬಂದಾಗ ಎಲ್ಲರೂ ಸೇರಿ ಎಲ್ಲ ಮತ್ತೆ ನಿಮ್ಗೆ ಹೇಳ್ತೀನಿ ಒಂದು ದಿವಸ ಒಂದು ಕಾನ್ಸ್ಟೆನ್ಸಿ ಬೆಳಗ್ಗೆ 10 ಗಂಟೆಗೆ 9:30 ಗಂಟೆಗೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಡೇ 9:30 ವರೆಗೆ ಆ ಕಾಸಿ ಬಸವ ಕಲ್ಯಾಣ ಬೆಳಗ್ಗೆ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ 9 ಗಂಟೆವರೆಗೆ ಇವ್ರ ಕಾನ್ಸ್ಟೆನ್ಸಿ ಬಿಡ್ತೀವಿ ಹೋಬಳಿವಾರು ತಿರ್ಕೊಂಡು ಒಂದು ಪಬ್ಲಿಕ್ ಫಂಕ್ಷನ್ ಮಾಡಿ ನೈಟ್ ಹಾಲ್ಟ್ ಇವ್ರು ಯಾರು ಹೇಳ್ತಾರ ಅದಕ್ಕೇನದಲ್ಲ ಅಲ್ಲಿ ನಾವು ಇದು ಮಾಡ್ತೀವಿ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಮೊದಲನೇ ಪಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಪಾರ್ಟಿ ನಮ್ದು 93 ಅಭ್ಯರ್ಥಿಗಳ ಪಟ್ಟಿ ಅನ್ನೋದಲ್ಲ ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸಿಎಂ ಇಬ್ರಾಹಿಂ ಅವರು ರಿಲೀಸ್ ಮಾಡಿದ್ದಾರೆ ಆ ಒಂದು ಪಟ್ಟಿಯಲ್ಲಿ ಬಸವ ಕಲ್ಯಾಣ ಇದೆ ಹಾಗಾಗಿ ಇವತ್ತ ನಮ್ಮ ಖಾದ್ರಿಯವರು ಏನಿದಾರ ಹಿಂದೆ ಬೈ ಎಲೆಕ್ಷನ್ ಅಲ್ಲಿ ಅವರು ನಿಂತಿದ್ರು ಇನ್ನು ಮುಂದೆ ಸಂಘಟನೆಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿ ಜನರು ಪೂರ ಸಂಪೂರ್ಣ ಆಶೀರ್ವಾದ ಮುಂದಿನ ದಿನಗಳಲ್ಲೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಸಜ್ಜಾಗಂತ ಒಂದು ವಾತಾವರಣ ತರಲಿ ಎಂಬ ನಿಟ್ಟಿನಲ್ಲೇ ಇವತ್ತ ನಾವು ಮೊದಲನೇ ಪಟ್ಟಿ ಇವತ್ತು ಬಿಡುಗಡೆ ಮಾಡಿದ್ವಿ ಹಾಗಾಗಿ ಇವತ್ತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಜನವರಿ 3ನೇ ತಾರೀಕಿನಿಂದ ಕುಮಾರನ ಪಂಚರತ್ನ ಯಾತ್ರೆ ಸ್ಟಾರ್ಟ್ ಆಗಿದೆ ಇಲ್ಲಿ ಏನದಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಜನರ ವಿಶ್ವಾಸ ಗಳಿಸಿ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಿ ಇದು ಮಾಡೋಣ ಅಂತ ತಮ್ಮ ಮುಖಾಂತರ ಒಂದು ನಾಲ್ಕು ಮಾತು ಹೇಳಕ್ಕೆ